प्रवीण नेट्टारु हत्ये आरोप के टिकेट नीडुवंत विचार के संबंधपट्टंते आर अशोक आक्रोशवन्न होरहाकिद्दारे। प्रवीण नेट्टारु हत्ये आरोप के टिकेट नीडुवंत विचार के संबंधपट्टंते प्रवीण हत्ये आरोप के एसडीपीआई टिकेट ना नीडोदक्के मुंदागिदे। एनो एसडीपीआई विरुद्ध सचिव आर अशोक आक्रोशवन्न होरहाकिद्दारे। आरोपी चुनाव के स्पर्धे मार्तिदानि अंत आर अशोक आक्रोशवन्न होर हाकिद्दारे। देश पीएफआई ब्यान माडलागिदे। इन्नु देश एसडीपीआई कूड़ा ब्यान माडबेकु अंत आर अशोक आक्रोशवन्न होर हाकिद्दारे। प्रवीण नेट्टारु हत्ये आरोपी के एसडीपीआई टिकेट के मुंदागिरुवंत विचार के संबंध पट्टंते सचिव आर अशोक प्रतिक्रिया आरोपी चुनाव के स्पर्धिया इन देश पीएफआई ब्यान आगे देश दिन एसडीपीआई कूड़ा ब्यान एसडीपीआई उग्र करेतु टिकेट आग अवरिगू भद्रते को आर अशोक आक्रोशवन्न होर हाकिद्दारे। इवतु एस डी पी ई संस्थे ऐन अब नवीन नेट्टार और कोले केसली जैल सेरी व्यक्ति के मंगलूर पुत्तूर टिकेट को नोड़े इवेलू कूड़ा पॉपुलर फ्रंट आर्गनाइजेशन भाग अंग संस्थे स्पष्ट गोता है ಯಾಕಂದ್ರೆ ಪಾಪ್ಯುಲರ್ ಫ್ರೆಂಡ್ ಅನ್ನ ದೇಶದಲ್ಲಿ ಬ್ಯಾನ್ ಆಗಿದೆ। ಸೋ ಇವತ್ತು ಎಸ್ಡಿಪಿ ಮುಖಾಂತರ ಈ ಏನು ಪಾಪ್ಯುಲರ್ ಫ್ರೆಂಡ್ ಜನ ಇದ್ದರು ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡುವಂತ ದೇಶಕ್ಕೆ ಕಂಟಕ ತರುವಂತ ಒಂದು ಸಂಸ್ಥೆಗಳಿತ್ತು ಇವತ್ತು ಎಸ್ಡಿಪಿ ಮುಖಾಂತರ ಹೊರಬರ್ತಾ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ। ನಾನು ಮುಖ್ಯಮಂತ್ರಿಗಳ ಜೊತೆನೇ ಚರ್ಚೆ ಮಾಡ್ತೀನಿ ಈ ಎಸ್ಡಿಪಿ ಕೂಡ ಈ ಪಾಪ್ಯುಲರ್ ಫ್ರೆಂಡ್ನ ಒಂದು ಅಂಗ ಆ ದೃಷ್ಟಿಯಿಂದ ಇದರ ಮೇಲೂ ಕ್ರಮ ಆಗಬೇಕು। ಇನ್ನು ಚುನಾವಣೆ ಬಂದಾಗ ಈ ತರದೆಲ್ಲ ಟೆರರಿಸ್ಟ್ ಗಳನ್ನೆಲ್ಲ ಚುನಾವಣೆ ರಂಗಕ್ಕೆ ತಂದು ಚುನಾವಣೆ ಕ್ಯಾಂಡಿಡೇಟ್ ಆದ್ರೆ ಅವರ ಮೇಲೆ ಏನು ಆಕ್ಷನ್ ತಗೊಂಡಬಾರದು ಅವರನ್ನ ಪ್ರೊಟೆಕ್ಷನ್ ಕೊಡಬೇಕು ಈ ತರದೆಲ್ಲ ಕಾನೂನುಗಳು ಇದೆ ಏನೇನು ಸರ್ಕಾರದ ಕಾನೂನುಗಳು ಇದೆ ಎಲೆಕ್ಷನ್ ಕ್ಯಾಂಡಿಡೇಟ್ ಗಳಿಗೆ ಆ ಕ್ಯಾಂಡಿಡೇಟ್ ಗಳಿಗೆ ಆ ಎಲ್ಲ ಸೌಲಭ್ಯಗಳನ್ನು ಕೊಡಿಸಬೇಕು ಅನ್ನೋ ಒಂದು ಕುತಂತ್ರ ಮಾಡಿ ತಂದಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ। ಆ ದೃಷ್ಟಿಯಿಂದ ಇದೆ ಅಪ್ಲಿಕೇಶನ್ ಇಟ್ಕೊಂಡು ಕೋರ್ಟ್ ಮುಂದೆನ ಹೋಗಿ ಕ್ಯಾಂಡಿಡೇಟ್ ಆಗಿದ್ದಾರೆ ಇವರನ್ನ ರಿಲೀಸ್ ಮಾಡಿ ಅಂತಾನೂ ಹೋಗಬಹುದು। ಆ ದೃಷ್ಟಿಯಿಂದ ಇದೆಲ್ಲ ದೇಶ ವಿರೋಧಿ ಚಟುವಟಿಕೆ ಒಂದು ಅಂಗ ಇವರ ಮೇಲೆ ಕಠಿಣ ಕ್ರಮ ಆಗಬೇಕು ಸರ್ಕಾರ ಇವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತದೆ ಮುಖ್ಯಮಂತ್ರಿಗೂ ನಾನು ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ। ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ।